ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಎಷ್ಟೇ ಗಲೀಜಾಗಿರಲಿ ಈ ಒಂದು ಡೋರ್ ಮ್ಯಾಟ್ಸು, ಕೈಯಲ್ಲಿ ನೀವು ಎತ್ತಿ ಒಗೆಯೋದೇ ಬೇಡ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಶ್ರಮನೇ ಪಡಬೇಡಿ, ಈ ರೀತಿ ಕ್ಲೀನ್ ಮಾಡಿ ನೋಡಿ, ಎಲ್ಲ ಮ್ಯಾಟ್ಸು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಗಲೀಜಾಗಿದ್ದರೆ ಖಂಡಿತ ನೀವು ಬಿಸಿ ನೀರನ್ನು ತಗೊಳ್ಳಿ. ಬಿಸಿ ನೀರಲ್ಲಿ ನೀವು ನೆನೆಸಿಡೋದ್ರಿಂದ ಫಾಸ್ಟಾಗಿ ಗಲೀಜು ಬಿಟ್ಕೊಳ್ಳುತ್ತೆ, ಮತ್ತು ನೀವು ಬೇಗನೂ ಸಹ ವಾಶ್ ಮಾಡ್ಬೋದು, ತುಂಬ ಹೊತ್ತು ನೆನೆಸಿಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಡಿಟರ್ಜೆಂಟ್ ಲಿಕ್ವಿಡ್ ಸಹ ಹಾಕ್ಕೋಬೋದು. ಮಿಕ್ಸ್ ಮಾಡಿ ಚೆನ್ನಾಗಿ. ತುಂಬ ಗಲೀಜಾಗಿದ್ದರೆ ಬರೀ ನೀವು ಡಿಟರ್ಜೆಂಟ್ ಪೌಡರ್ ಹಾಕಿದ್ರೆ ಗಲೀಜು ಬಿಟ್ಕೊಳ್ಳಲ್ಲ. ಹಾಗಾಗಿ ಉಪ್ಪು, ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಪುಡಿ ಉಪ್ಪನ್ನು ಹಾಕಿ ಜೊತೆಗೆ ಆ ಮ್ಯಾಟ್ಗಳಲ್ಲಿರುವಂಥ ಗಲೀಜಿನ ಜೊತೆಗೆ ಅದರಲ್ಲಿ ಏನೇ ಸ್ಮೆಲ್ ಇದ್ದರೂ ಸಹ ಹೋಗಲಿಕ್ಕೆ ಒಂದು 2 ಚಮಚದಷ್ಟು ನಾನು ಅಡುಗೆ ಸೋಡಾ ಸಹ ಹಾಕ್ತಾ ಇದ್ದೀನಿ. ಅಡುಗೆ ಸೋಡಾನ ಹಾಕೋದ್ರಿಂದ ನಿಮಗೆ ಅದರಲ್ಲಿ ಸ್ಮೆಲ್ ಇರೋದಿಲ್ಲ, ಜೊತೆಗೆ ಆ ಗಲೀಜು ಸಹ ಫಾಸ್ಟಾಗಿ ಬಿಟ್ಕೊಳ್ಳುತ್ತೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಿಟರ್ಜೆಂಟ್ ಪೌಡರನ್ನು ಜಾಸ್ತಿ ಹಾಕಿರೋದಕ್ಕೆ ಕಾರಣ ಇಷ್ಟೇ. ನಾನಿಲ್ಲಿ 3 ಮ್ಯಾಟನ್ನು ವಾಶ್ ಮಾಡ್ತಾ ಇದ್ದೀನಿ, ಹಾಗೆಯೇ ಒಂದು ಗಲೀಜು ಜಾಸ್ತಿ ಇರೋದರಿಂದ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಇಲ್ಲಿ ಶ್ಯಾಂಪೂನ ಆ್ಯಡ್ ಮಾಡ್ಕೋಬೋದು, ಸ್ಮೆಲ್ ಚೆನ್ನಾಗಿರತ್ತೆ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬಿಸಿನೇ ಇರಲಿ, ಬೇಗ ಗಲೀಜು ಹೋಗುತ್ತೆ. ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮ್ಯಾಟ್ಸ್ಗಳನ್ನು ನೀವು ಈ ನೀರಲ್ಲಿ ನೆನೆಸಿಡಿ. ಈ ಕೆಲಸನ ನೀವು ನೈಟಲ್ಲಿ ಮಾಡಿ ಬೆಳಗ್ಗೆ ಸಹ ವಾಶ್ ಮಾಡ್ಬೋದು, ತುಂಬ ಗಲೀಜಾಗಿದೆ ಅಂತಂದರೆ ಮಾತ್ರ. ಇಲ್ಲ ಅಂತಂದರೆ ನೋಡಿ, ಈ ರೀತಿ 1 ಅವರ್ ನೆನೆಸಿಟ್ರೆ ಸಾಕಾಗತ್ತೆ. ಒಂದೇ 1 ಅವರಲ್ಲಿ ನಿಮಗೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು 1 ಅವರ್ ನೆನೆಸಿಟ್ಟಿದ್ದೆ. ನೀರು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಇಷ್ಟೇ ಅಲ್ಲ, ನೀರು ಕಲರ್ ಚೇಂಜ್ ಆಗೋದಷ್ಟೇ ಅಲ್ಲ, ಆ ಮ್ಯಾಟ್ಗಳನ್ನು ನೀವು ಒಗೆದ್ರೂ ಸಹ ಅದರಿಂದ ಯಾವುದೇ ರೀತಿಯ ಕಪ್ಪಾಗಿ ಗಲೀಜು ಬರೋದು ಆ ರೀತಿ ಎಲ್ಲ ಏನಿರೋದಿಲ್ಲ. ತುಂಬ ನೀಟಾಗಿ ಆಲ್ರೆಡಿ ಅದರಲ್ಲೇ ಆ ನೀರಲ್ಲೇ ಎಲ್ಲ ಗಲೀಜು ಬಿಟ್ಕೊಂಡ್ಬಿಟ್ಟಿರತ್ತೆ. ಈಗ ನೀವು ಬೇಕಂದರೆ ನಾರ್ಮಲಾಗಿ ನೀವು ವಾಶ್ ಮಾಡ್ಬೋದು, ಅಂದರೆ ಬ್ರಷ್ ಹಾಕಿ ರಬ್ ಮಾಡ್ಬೋದು. ಇಲ್ಲ ಅಂತಂದರೆ 1-2 ಸರ್ತಿ ಆ ಕಡೆ 1 ಸರ್ತಿ ಈ ಕಡೆ 1 ಸರ್ತಿ ಎತ್ತಿ ಒಗೆದ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ನೋಡಿ ಈ ರೀತಿ ತೆಗೆದು ಹಾಕ್ಕೋತಾ ಇದ್ದೀನಿ ಫಸ್ಟು ನಾನು ಇದನ್ನು. ಇಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಮ್ಯಾಟ್ಗಳನ್ನ ತೆಗೆದ್ಮೇಲೆ ನೀರು ನೋಡಿ ಯಾವ ಕಲರಲ್ಲಿದೆ. ಕೇವಲ 1 ಗಂಟೆ ಟೈಮ್ಗೆ ಇಷ್ಟು ಬಂದಿದೆ. ನೆಕ್ಸ್ಟು ಆ ನೀರಿಂದ ಹೊರಗೆ ತೆಗೆದ್ಮೇಲೆ ಬೇಕಂದರೆ ನೋಡಿ ಈ ರೀತಿ ಬ್ರಷ್ ಸಹ ನೀವು ಮಾಡ್ಬೋದು. ಬ್ರಷ್ ಮಾಡೋದ್ರಿಂದ ಏನಾದರೂ ಡಿಸೈನ್ಸ್ ಇದ್ದರೆ ಅಲ್ಲಿ ಗಲೀಜಿದ್ರೆ ನಿಮಗೆ ಹೋಗುತ್ತೆ. ಈ ರೀತಿ ಮಾಡಿ ಆದಮೇಲೆ ಚೆನ್ನಾಗಿ ನೀರಲ್ಲಿ ಜಾಲಿಸ್ಬೇಕು. ಎಷ್ಟು ಚೆನ್ನಾಗಿ ಜಾಲಿಸ್ತೀರಾ ಅಷ್ಟು ನೀಟಾಗಿ ಮ್ಯಾಟ್ಸ್ಗಳನ್ನು 1-3-4 ಸರಿ ಚೆನ್ನಾಗಿ ಜಾಲಿಸಿ, ನೀರನ್ನು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ಜಾಲಿಸಿ. ನೋಡಿ ಜಾಲಿಸಿದ್ರೂ ಸಹ ನಿಮಗೆ ಆ ನೀರಲ್ಲಿ ಲಾಸ್ಟಲ್ಲಿ ನೀವು ಜಾಲಿಸಿ ನೋಡಿದಾಗ ನಿಮಗೆ ಆ ನೀರು ತಿಳಿಯಾಗಿರಬೇಕು. ಅಲ್ಲಿವರೆಗೂ ನೀವು ಜಾಲಿಸಿ ಅವಾಗ ಅದರಲ್ಲಿರುವಂಥ ಗಲೀಜೆಲ್ಲ ಹೋಗಿದೆ ಅಂತ. ಚೆನ್ನಾಗಿ 1-3-4 ಸರ್ತಿ ಜಾಲಿಸಿದ ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಸ್ಮೆಲ್ ಬರಬೇಕು ಲಾಸ್ಟಲ್ಲಿ ನಿಮ್ಗೆ ಒಣಗಿದ ಮೇಲೂ ಸಹ ಅಂತಂದರೆ ಕಂಫರ್ಟ್ ಆದರೂ ಹಾಕ್ಕೋಬೋದು. ಇಲ್ಲ ಲಾಸ್ಟಲ್ಲಿ 1-4 ಡ್ರಾಪ್ ಶ್ಯಾಂಪೂನಾದರೂ ಹಾಕ್ಕೊಳ್ಳಿ. ಶ್ಯಾಂಪೂನ ಹಾಕೋದ್ರಿಂದನೂ ಸಹ ನಿಮಗೆ ಒಳ್ಳೆ ಸ್ಮೆಲ್ ಇರುತ್ತೆ ಒಣಗಿದ ಮೇಲೆ. ಕಂಫರ್ಟ್ ಇಲ್ಲ ಅನ್ನೋರು ಶ್ಯಾಂಪು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಕಂಪ್ಲೀಟಾಗಿ ನಾನು ಎಲ್ಲ ವಾಶ್ ಮಾಡಿ ಆಗಿದೆ. ಸ್ವಲ್ಪ 1-2-3 ನಿಮಿಷ ಈ ಒಂದು ಕಂಫರ್ಟ್ ವಾಟರಲ್ಲಿ ನೆನೆಸಿಟ್ಟಿದ್ದೆ. ಈಗ ನೋಡಿ ಆ ನೀರು ನೋಡಿ ಸ್ವಲ್ಪನೂ ಸಹ ಕಪ್ಪಾಗೋದಾಗಲಿ ಏನಿಲ್ಲ, ಗಲೀಜು ನೀರು ಗಲೀಜಾಗೋದಾಗಲಿ ಏನಿಲ್ಲ, ತುಂಬ ತಿಳಿಯಾಗಿದೆ. ಸೊ ಈ ರೀತಿ ಇದೆ. ಸ್ವಲ್ಪ ಸಹ ನಾನು ಶ್ರಮ ಪಡೆದೆ ಈ ರೀತಿ ಒಂದು ಮ್ಯಾಟ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನೀವು ಸಹ ಟ್ರೈ ಮಾಡಿಬಿಡಿ, ಖಂಡಿತ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ,